నన్ను శిశిపాలంతా కేపిసిసి ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದೇ ಈಗ ನಿನ್ನೆ ಮಾಧ್ಯಮಗಳಲ್ಲಿ ನಾನು ನೋಡಿದಾಗ ಈ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದ ವತಿಯಿಂದ ಜಾರಿಗೆ ಬಂದಿದೆ ಅಂದರೆ ಈಗ ಅರ್ಜಿ ತಗೊಂಡು ಸಿಸ್ಟಮಲ್ಲಿ ಅಪ್ಲೋಡ್ ಮಾಡಿ ಅದನ್ನು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಬಂದು ಅವರು ಹೇಳಿದ್ದಾರೆ, ಯಾರೇ ಯಾವುದೇ ಒಂದು ವೆಬ್ ಸೆಂಟರ್ ಆಗಲಿ ಅಥವಾ ಇನ್ನೊಂದು ಕಚೇರಿ ಆಗಲಿ ಖಾಸಗೀಕರಣವಾಗಿ ಇರೋಂಥ ಜಾಗದಲ್ಲಿ ಈ 100 ರೂಪಾಯಿ 200 ರೂಪಾಯಿನ ಜನಗಳ ಹತ್ರ ವಸೂಲಿ ಮಾಡಿಕೊಂಡು ಅದನ್ನು ತಗೊಂಡು ನೀವು ಅರ್ಜಿ ನೋಂದಾವಣೆ ಮಾಡ್ತಾ ಇದ್ದೀರಾ ಅಂತ ಈಗ ಆಲ್ರೆಡಿ ದೂರು ಬರ್ತಾ ಇದೆ. ನಮ್ಮ ಸರ್ಕಾರ ಬಂದು ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸರ್ಕಾರ ಬಂದು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸಾಲಿದಕ್ಕೆ ನಮ್ಮ ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ರೀತಿ ಏನಾದರೂ ನಡೆದಂಥ ಪಕ್ಷದಲ್ಲಿ ಆಯಾ ಜ್ಯೂರಿಸೆಕ್ಷನ್ ಪೊಲೀಸ್ ಸ್ಟೇಷನ್ಗೆ ಸಾಮಾನ್ಯ ಜನ ಹೋಗಿ ದಯಮಾಡಿ ಕಂಪ್ಲೇಂಟ್ ಮಾಡಿ, ಅವ್ರ ವಿರುದ್ಧ ಕಂಪ್ಲೇಂಟ್ ಮಾಡಿ. ಈ ಥರ ಎಲ್ಲ ನಮ್ಮ ಹತ್ರ ಹಣ ತಗೋತಾ ಇದ್ದಾರೆ. ಏನು ಹೇಳೋದೇನು ಅಂತಂದರೆ, ದಯಮಾಡಿ ಇದು ಬಡವರಿಗೆ ಅಂತಲೇ ನಾವು ಈ ಒಂದು ಜಾರಿಗೆ ತಂದಿರೋದು, ಈ ಯೋಜನೆಗಳು ಜಾರಿಗೆ ತಂದಿರೋದು. ಸೊ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂದರೆ ಸ್ಥಳೀಯ ಪೊಲೀಸ್ ಸ್ಟೇಷನಲ್ಲಿ ಆರಕ್ಷಕ ನಿರೀಕ್ಷಕರಾಗಿರ್ಬೋದು ಅಥವಾ ಮಾನ್ಯ ಆಯುಕ್ತರಾಗ್ಬೋದು, ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ. ಆ ಥರ ಏನಾದ್ರು ಇದ್ದಂಥ ಪಕ್ಷದಲ್ಲಿ ಮುಲಾಜೆ ಇಲ್ಲದೆ ದಯಮಾಡಿ ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಅವ್ರನ್ನ ಜೈಲಿಗಟ್ಟೋ ಪ್ರಯತ್ನ ಮಾಡಿ, ಆವಾಗ ಇದು ನಿಲ್ಲುತ್ತೆ. ಇಲ್ಲ ನಮ್ಮ ರಾಜ್ಯ ಸರ್ಕಾರ ಏನಿವಾಗ 5 ಯೋಜನೆಗಳು ತಗೊಂಬಂದು ಜನಗಳಿಗೆ ಒಳ್ಳೇದು ಮಾಡೋಕೆ ಹೊರಟಿದೆಯೋ, ಇದರಲ್ಲಿ ಈ ಬಿ ಜೆ ಪಿಯವರು ನಮ್ಮ ಮೇಲೆ ಒಂಥರ ಕಣ್ಣು ಕೆಂಪಗೆ ಮಾಡ್ಕೋತಾರೆ. ಏನು ಅಂತಂದರೆ ಇವರಿಗೆ ಮೊದಲೇ ನಮ್ಮ ಮೇಲೆ ದ್ವೇಷ, 5 ಯೋಜನೆಗಳು ಜಾರಿಗೆ ತರಬಾರ್ದು, ಅದು ಯಶಸ್ವಿ ಆಗಬಾರ್ದು ಅನ್ನೋದೇ ಅವ್ರ ಟಾರ್ಗೆಟು, ಅವ್ರ ಉದ್ದೇಶ. ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಆದ್ದರಿಂದ ದಯಮಾಡಿ ಮಾನ್ಯ ಸಚಿವರು ಆ ಒಂದು ಜಿಲ್ಲೆಗೆ ಆಯುಕ್ತರು ಎಸ್ ಪಿಗಳು ಏನಿದ್ದಾರೋ ಅವರಿಗೆ ಸೀರಿಯಸ್ ಗೈಡ್ಲೈನ್ ಕೊಡಿ. ಏನು ಅಂತಂದರೆ ಇಂಥ ಕ್ರಮಗಳು ಎಲ್ಲೇ ಜರುಗದಲ್ಲಿ ಬಡ ಜನಗಳ ಹತ್ರ ಈ ಅನಧಿಕೃತವಾಗಿ ವಸೂಲಿ ಮಾಡೋವಂಥದ್ದು ಸರ್ಕಾರನೇ ಕೊಡ್ತಾ ಇದೆಯಲ್ರಿ, 10 ರೂಪಾಯಿ ಕೊಡ್ತಾ ಇದೆ ಒಂದು ಅರ್ಜಿ ನೀವು ಸಬ್ಮಿಟ್ ಮಾಡೋದಕ್ಕೆ, ಅದಲ್ಲದೆ 12 ರೂಪಾಯಿ ನಿಮಗೆ ಕೊಡ್ತಾ ಇದೆ. ಆ 7 ರೂಪಾಯಿ ಯಾಕೆ ಅಂದರೆ ನೀವು ಪ್ರತಿಗಳನ್ನ ಅವ್ರಿಗೆ ಕೊಡ್ತೀರ, ಅದಕ್ಕೂ ಕೂಡ 7 ರೂಪಾಯಿ ಕೊಡ್ತಾ ಇದೆ. 12 ರೂಪಾಯಿ ಒಂದು ಅರ್ಜಿಗೆ ಅಂದರೆ 1 ಲಕ್ಷ ಅರ್ಜಿ ನೀವು ಒಂದು ವಾರದಲ್ಲಿ ಮಾಡಿದ್ರೂ ಕೂಡ ನಿಮ್ಗೆ ಎಷ್ಟಾಯಿತು? ಸುಮ್ಮನೆ ಯಾಕೆ ಈ ಥರ ಎಲ್ಲ ಸರ್ಕಾರದ ಮನ ಮರ್ಯಾದೆ ಕಳೀತೀರಿ? ಮೊದಲೇ ಆಡಳಿತ ಪಕ್ಷಕ್ಕೆ ಈಗ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಬಿ ಜೆ ಪಿ ಅವ್ರಿಗೆ ಉರಿ ಎತ್ಕೊಂಬಿಟ್ಟಿದೆ. ಹಾಗಾಗಿ ನಮ್ಮನ್ನು ತುಳಿಯೋ ಪ್ರಯತ್ನ ಪಡ್ತಾರೆ. ನಾನು ಒಬ್ಬ ಕಾರ್ಯಕರ್ತನಾಗಿ ನಾನು ಹೇಳೋದೇನು ಅಂದರೆ, ಆಯಾ ಜ್ಯೂರಿಸೆಕ್ಷನಲ್ಲಿ ನಿಮ್ಮ ಸಿಬ್ಬಂದಿಗಳನ್ನ ಬಿಟ್ಟು ಎಲ್ಲೆಲ್ಲಿ ಇಂಥ ವಹಿವಾಟು ನಡೀತಾ ಇದೆಯೋ ಅವ್ರ ಮೇಲೆ ತುರ್ತು ಕ್ರಮ ತಗೊಂಡು ದಯಮಾಡಿ ಬಡ ಜನಗಳಿಗೆ ಅನುಕೂಲ ಮಾಡೋದಕ್ಕೆ ನಿಮ್ಮ ಇಲಾಖೆ ಭಾಳ ಮುಖ್ಯ ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು ಅಂತ ನಾನು ಮಾನ್ಯ ಆಯುಕ್ತರಿಗೆ, ಮೈಸೂರು ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ ಸರ್, ಪ್ಲೀಸ್. ನನ್ನ ಕಚೇರಿಯಲ್ಲೂ ಕೆಲಸ ಮಾಡ್ತಾ ಇದ್ದೀವಿ, ಈಗ ನಿಮಗೆ ಕಾಣ್ತಾ ಇದೆ ಸಿಸ್ಟಮ್ ಇದೆ, ಎಲ್ಲ ಇದೆ, ಇಬ್ಬರು ಕೆಲಸಗಾರಿದ್ದಾರೆ. ಇವ್ರ ಹತ್ರ ನನ್ನ ವಾರ್ಡ್ ಸಂಖ್ಯೆ 2 ಈ 52 ಜನ ಬಂದು ಎನಿ ಟೈಮ್ ನಿರಂತರ 24 ಗಂಟೆ ಅಂದರೆ ರಾತ್ರಿ 9 ಗಂಟೆಗೆ ಕ್ಲೋಸ್ ಮಾಡ್ತೀವಿ, ಮತ್ತೆ ಬೆಳಗ್ಗೆ 6 ಗಂಟೆಗೆ ಶುರು ಆದರೆ ಮತ್ತೆ 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಈ ಟೈಮಲ್ಲಿ ನೀವು ದಯವಿಟ್ಟು ನನ್ನ ಕಚೇರಿಗೆ ಬಂದು 1 ರೂಪಾಯಿ ಇಲ್ಲಿ ಕೊಡಬೇಡಿ. ನಿಮ್ಮ ದಾಖಲಾತಿಗಳೇನಿದೆ ಆ ದಾಖಲಾತಿಗಳನ್ನ ತಗೊಂಬಂದು ನಿರಂತರವಾಗಿ ಕೆಲಸ ಮುಗಿಸ್ಕೊಂಡು ಹೋಗಿ. ಇದು ಕಾಂಗ್ರೆಸ್ ಕಚೇರಿನೇ, ಆದ್ದರಿಂದ ನೀವು ಬಂದು ದಯಮಾಡಿ ಇಲ್ಲಿ ಬಂದು ಕೆಲಸ ಮುಗಿಸ್ಕೊಳ್ಳಿ. ಯಾವುದೇ ರೀತಿ 1 ರೂಪಾಯಿ ಕೊಡಬೇಡಿ. ನಿಮ್ಗೆ ಅಲ್ಲೇ ದಾಖಲಾತಿ ಕೊಟ್ಟರೆ ಅಕ್ನಾಲೆಜ್ಮೆಂಟ್ ಕೊಡ್ತಾರೆ, ಅವ್ರು ಏನೇನು ಮೂಲ ದಾಖಲಾತಿ ಕೇಳ್ತಾರೋ ಅದನ್ನು ಕೊಡಿ, ನಿಮ್ಮ ಕೆಲಸ ಮುಗಿಸ್ಕೊಂಡು ಹೋಗಿ ಅಂತ ನನ್ನ 52ನೇ ನಂಬರ್ ವಾರ್ಡ್ ಅಲ್ಲದೇ ಅಕ್ಕಪಕ್ಕ ಯಾವ್ಯಾವ ವಾರ್ಡ್ ಇದೆಯೋ ಯಾವುದೇ ಜನಗಳು ಬಂದರೂ ನಮ್ಮ ಕಚೇರಿನಲ್ಲಿ ಸ್ಪಂದಿಸ್ತಾರೆ. ತುರ್ತು 1-10 ನಿಮಿಷ ಕಾಫಿ ಕುಡ್ಕೊಂಡು ಕೂತ್ಕೊಳ್ಳಿ, ಕೆಲಸ ಮುಗಿಯುತ್ತೆ ತಗೊಂಡೋಗಿ. ನಾನು ಕೂಡ ಅವಶ್ಯಕತೆ ನನಗಿಲ್ಲ, ಬೇಕಾಗಿಲ್ಲ, ಕೊಡಲೇಬೇಡಿ. ಆ ಥರ ರಾಜ್ಯ ಸರ್ಕಾರ, ನಾವು ಕಾರ್ಯಕರ್ತರಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡುಗೆ ಕೊಡ್ತಾ ಇರೋವಂಥ ಒಂದು ಇದು, ಆದ್ದರಿಂದ ದಯಮಾಡಿ ಬಂದು ಯೂಸ್ ಮಾಡ್ಕೋಬೋದು. ಮೇಡಮ್ ಒಳಗೆ ಅಲ್ಲ, ಕೇಂದ್ರ ಸರ್ಕಾರದ ವತಿಯಿಂದ ಇದು ಇದಾಗ್ತಾ ಇರೋ ಸಮಸ್ಯೆ.
ಒಳಗಡೆ ಕೆಲಸ ಅಥವಾ ನಮ್ಮ ರಾಜ್ಯದಲ್ಲಿ ಇಲ್ಲೆಲ್ಲೋ ಕುಂತ್ಕೊಂಡು ಅದನ್ನು ಸರ್ವರ್ ಡೌನ್ ಮಾಡೋದು ಇನ್ನೊಂದು ಮಾಡೋದು ಮಾಡ್ತೀನಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಸೊ ಇದು ಕೇಂದ್ರ ಸರ್ಕಾರ ಈ ಯೋಜನೆಗಳಲ್ಲಿ ಫಲ ಕೊಡಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಈಗೆಲ್ಲ ಅವ್ರ ಕಂಟ್ರೋಲಲ್ಲೇ ಇರೋದ್ರಿಂದ ಮೇಯ್ನ್ ಸರ್ವರ್ ಎಲ್ಲಿಂದ ಬರಬೇಕು ನಮಗೆ ಡೆಲ್ಲಿಯಿಂದನೇ ಬರಬೇಕು. ಸೊ ಹಾಗಾಗಿ ಅಲ್ಲಿ ತಾಂತ್ರಿಕ ಸಮಸ್ಯೆ ಉದ್ಭವಿಸಿದ್ರೆ ಇಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಅದೇ ಆಗೋದು, ಸರ್ವರ್ ಡೌನ್ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಜನಗಳಿಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ತಿಳುವಳಿಕೆ ಇರೋರು ಅರ್ಥ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಬಿ ಜೆ ಪಿಯವರು ಏನೇನೋ ಹೇಳ್ತಾರಲ್ಲ ಅದೆಲ್ಲ ಸತ್ಯ ಅಂತ ನೀವು ನಂಬಬೇಕಾಗುತ್ತೆ. ಬಟ್ ಅದೆಲ್ಲ ಸುಳ್ಳು ಅಂತ ನಾನು ಹೇಳ್ತಾ ಇದ್ದೀನಿ ಕಾರ್ಯಕರ್ತನಾಗಿ. ದಯಮಾಡಿ ಇದು ಕೇಂದ್ರ ಸರ್ಕಾರದ್ದೇ ಜವಾಬ್ದಾರಿಯಾಗುತ್ತೆ, ಅವರಿಂದನೇ ತೊಂದರೆ ಅಡಚಣೆ ಉಂಟು ಮಾಡೋದು. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.